ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಒಂದು ಬದನೆಕಾಯಿ ಒಂದು ಮೊಟ್ಟೆನ ಬಳಸಿ ಸೂಪರಾಗಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು, ಡಿನ್ನರಿಗೆ ಕೂಡ ಆಗುತ್ತೆ, ಸೈಡ್ ಡಿಶ್ ಕೂಡ ಆಗುತ್ತೆ. ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ, ಹೊಸ ರೀತಿಯಲ್ಲಿ ತೋರಿಸ್ಕೊಡ್ತೀನಿ, ತುಂಬಾ ಸುಲಭವಾಗಿ ಮಾಡ್ಕೊಬೋದು. ನಾನು ಮೊದಲಿಗೆ ಎರಡು ಬದನೆಕಾಯಿ ತಗೊಂಡಿದ್ದೀನಿ ನೋಡಿ, ಈ ಥರ ಬದನೆಕಾಯಿ ತೊಗೊಬೇಕು. ಎರಡು ನಾನು ನೀಟಾಗಿ ಸುಟ್ಕೊಳ್ತೀನಿ, ನೀಟಾಗಿ ಎರಡೂ ಕಡೆ ಬ್ಲ್ಯಾಕ್ ಥರ ಕಾಣಿಸ್ತಿದೆಯಲ್ಲ ಅದೇ ಥರ ಬರಬೇಕು, ಇದೇ ಥರ ಸುಟ್ಕೋಬೇಕು. ಬ್ಲ್ಯಾಕ್ ಥರ ಕಾಣಿಸಿದ್ರು ಅದನ್ನು ನೀಟಾಗಿ ಸಿಪ್ಪೆ ತಗೊಳ್ತೀವಿ, ಸರಿ ಹೋಗುತ್ತೆ ನೋಡಿ. ಸಿಪ್ಪೆನ ನೀರಿಗೆ ಕೈ ಎದ್ದು ತಕ್ಕೋಬೇಕು, ಈಸಿಯಾಗಿ ಬರುತ್ತೆ, ಬಿಸಿನೂ ಆಗಲ್ಲ, ಸಿಪ್ಪೆ ಕೂಡ ನೀಟಾಗಿ ಬರುತ್ತೆ ನೋಡಿ. ಈ ಥರ ಸಿಪ್ಪೆ ತಕ್ಕೊಬೇಕು. ನಾನೊಂದು ಪ್ಲೇಟ್ ತಗೊಂಡಿದ್ದೀನಿ ದೊಡ್ಡದಾಗಿರೋದು, ಒಂದು ಮೊಟ್ಟೆನ ಒಡೆದಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋದು, ಉಪ್ಪು, ಕಾಳು ಮೆಣಸಿನ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನಾವು ಬದನೆಕಾಯಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಫೋರ್ಕ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೋಬೇಕು. ನಮಗೆ ಮೇಲ್ಗಡೆ ತೊಟ್ಟು ಮಾತ್ರ ಅದೇ ಥರ ಉಳ್ಕೊಬೇಕು, ಕೆಳಗಡೆ ಎಲ್ಲ ಪ್ರೆಸ್ ಮಾಡಬೇಕು ಪೂರ್ತಿ ನೋಡಿ. ಆ ರಸ ಇತ್ತಲ್ಲ ಆಮ್ಲೆಟ್ದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆದು. ಇಲ್ಲಿ ಪ್ಯಾನ್ನ ಬಿಸಿಗಿಟ್ಟಿದ್ದೆ, ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು, ಬದನೆಕಾಯಿಗೆ ಮೊಟ್ಟೆ ಬೆರೆಸ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತೊಟ್ಟನ್ನು ಹಾಗೆ ಬಿಟ್ಕೊಂಡು ನೀಟಾಗಿ ಮಾಡ್ಕೊಬೇಕು, ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ನೀವು ಟೊಮೊಟೊ ಕೂಡ ಹಾಕೋಬೋದು. ಮಕ್ಕಳು ಕೂಡ ಹೊಸ ರೀತಿಯಲ್ಲಿದ್ದರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ, ತುಂಬಾ ಹೆಲ್ದಿಯಾಗಿರುತ್ತೆ. ನಾವು ಆಮ್ಲೆಟ್ನ ಯಾವ ಥರ ಬೇಯಿಸ್ಕೊಳ್ತೀವೋ ಅದೇ ಥರ ಬೇಯಿಸ್ಕೊಬೇಕು ನೋಡಿ. ಎರಡೂ ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಬದನೆಕಾಯಲ್ಲಿ ಮಾಡಿರೋದಂತ ಗೊತ್ತೂ ಆಗಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಬದನೆಕಾಯಿ ಇಷ್ಟಪಡದೇ ಇರೋರು ಕೂಡ ಮಾಡ್ಕೋಬೋದು ನೋಡಿ, ರೆಡಿ ಇದೆ. ಚಪಾತಿ ಜೊತೆಗೂ ತಿನ್ಬೋದು, ರೊಟ್ಟಿ ಜೊತೆಗೂ ತಿನ್ಬೋದು, ಸೈಡ್ ಡಿಶಾಗಿ ಕೂಡ ತಿನ್ಬೋದು. ನೋಡೋಕೆ ಕೂಡ ಎಷ್ಟು ಚೆನ್ನಾಗಿದೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.